ಭೀಕರ ಬರ ಎಲ್ಲೆಡೆ ತಾಂಡವವಾಡ್ತಾ ಇದ್ದು ಧಾರವಾಡ ಜಿಲ್ಲೆಯಲ್ಲಿಯೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಲ್ಲದೆ ಜನ ಪರದಾಟ ನಡೆಸ್ತಾ ಇದ್ರೆ ಇತ್ತ ಸರಿಯಾಗಿ ಮಳೆ ಇಲ್ಲದೆ ಬೆಳೆಗಳು ಒಣಗಿ ಹೋಗ್ತಾ ಇವೆ. ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದ ರೈತನೋರ್ವ ಬೆಳೆದ ಹಾಗಲಕಾಯಿ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದ್ದು 15 ಲಕ್ಷ ರೂಪಾಯಿ ನಷ್ಟವಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಕೂಡ ಜಿಲ್ಲಾಡಳಿತ ಹಾಗೆ ಅಧಿಕಾರಿಗಳು ಎಸಿ ರೂಮ್ನಲ್ಲೇ ಕುಳಿತು ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸಿ ಬಗ್ಗೆ ನಮ್ಮ ಧಾರವಾಡದ ಪ್ರತಿನಿಧಿ ದುರ್ಗೇಶ್ ನಾಯಕ್ ರೈತರೊಂದಿಗೆ ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಕುಡಿಯುವ ನೀರಿಗೆ ಸಾಕಷ್ಟು ಹಾಹಾಕಾರ ಎಲ್ಲೆಡೆ ಕೇಳಿಬರುತ್ತಿರುವಂಥದ್ದು, ಅಲ್ಲದೆ ಸಾಕಷ್ಟು ಜಾನುವಾರುಗಳಿಗೆ ಕೂಡ ನೀರು ಸಿಗ್ತಾ ಇಲ್ಲ. ಕುಡಿಯುವುದಕ್ಕೆ ಬೆಳೆಗಳು ಕೂಡ ಒಂದು ಭೀಕರ ಬರಗಾಲದಿಂದ ಸಾಕಷ್ಟು ಒಣಗಿ ಹೋಗಿರುವಂಥ ದೃಶ್ಯಗಳು ಧಾರವಾಡ ಜಿಲ್ಲೆಯು ಕೂಡ ಸಾಮಾನ್ಯವಾಗಿವೆ. ನಾವು ದೃಶ್ಯಗಳು ಕೂಡ ಗಮನಿಸುವುದು ಏನು, ನೀರಿಲ್ಲದೆ ಒಂದು ಬೆಳೆ ಒಣಗಿರುವಂಥದ್ದು, ಹಾಗಲಕಾಯಿ ಬಳ್ಳಿಯ ಒಂದು ಬೆಳೆ ಪೂರ ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥದ್ದು. ಯಾಕಂತಂದರೆ ಸಾಕಷ್ಟು ರೈತರು ಒಂದು ಮಳೆ ಆಗುತ್ತೆ ಅನ್ನುವ ದೃಷ್ಟಿಯಲ್ಲಿ ತಮ್ಮ ಸಾಲ ಸೋಲವನ್ನು ಮಾಡಿ ಬೆಳೆಗಳನ್ನ ಬೆಳೆದಿರ್ತಾರೆ. ಆ ಬೆಳೆಗಳು ಸರಿಯಾಗಿ ಮಳೆ ಆಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಣಗಿ ಹೋಗಿರುವಂಥದ್ದು. ಧಾರವಾಡ ಜಿಲ್ಲೆಯಾದಂಥ ಎಲ್ಲ ಒಂದು ಬೆಳೆಗಳು ಇದೇ ಸಮಸ್ಯೆಯನ್ನ ಒಳಪಟ್ಟಿವೆ ಅಂತ ಹೇಳ್ಬೋದು. ಯಾಕಂತಂದರೆ ಕಳೆದ ಹಿಂಗಾರಿ ಮತ್ತು ಮುಂಗಾರು ಮಳೆ ಕೂಡ ಸರಿಯಾಗಿ ಬಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಗಳು ಲಾಸ್ ಆಗಿದ್ವು. ಅದರ ಹಿನ್ನೆಲೆಯಲ್ಲಿ ಈಗ ಮತ್ತೆ ಭೀಕರ ಬರಗಾಲ ತಾಂಡವವಾಡ್ತಾ ಇರುವಂಥದ್ದು, ಸಾಕಷ್ಟು ಎಲ್ಲ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಬೆಳೆಗಳು ಒಣಗಿ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಜೋಳ ಆಗಿರ್ಬೋದು, ಮೆಣಸಿನ ಬೆಳೆ ಆಗಿರ್ಬೋದು, ಬೆರಳು ಈರುಳ್ಳಿ ಎಲ್ಲವೂ ಕೂಡ ಸಾಕಷ್ಟು ಒಣಗಿ ಹೋಗಿರುವಂಥದ್ದು. ಇದು ನಾವು ದೃಶ್ಯಗಳಲ್ಲಿ ತೋರಿಸಿರುವಂಥದ್ದು ಹಾಗಲಬಳ್ಳಿ. ಈ ಹಾಗಲಬಳ್ಳಿಯ ಒಂದು ಸಾಕಷ್ಟು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನೋ ಒಂದು ಎಲ್ಲ ಮಾಡಿದ್ರು, ಈ ಒಂದು ಆ ಬೆಳೆ ಈಗ ಸಂಪೂರ್ಣವಾಗಿ ಒಣಗಿರುವಂಥದ್ದು. ಈ ಒಂದು ಸಾಕಷ್ಟು ಇರುವಂಥ ಬೆಳೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಪೈಪ್ಗಳ ಮೂಲಕ ನೀರನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಆ ಪೈಪ್ಗಳಲ್ಲೂ ಕೂಡ ನೀರು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವ ಮಾತುಗಳು ಕೂಡ ಇಲ್ಲಿ ರೈತರು ಹೇಳ್ತಿರುವಂಥದ್ದು. ಹೀಗಾಗಿ ಸಾಕಷ್ಟು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವರು ಸಾಕಷ್ಟು ಒಂದು ನಷ್ಟಕ್ಕೆ ಒಳಗಾಗಿದ್ದಾರೆ. ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಜಿಲ್ಲೆಯಾದ್ಯಂತ ಕಾಡ್ತಾ ಇದೆ. ನಾವೀಗ ತೋರಿಸುವ ದೃಶ್ಯ ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದಲ್ಲಿರುವಂತಹ ಒಂದು ದೃಶ್ಯ. ಸಾಕಷ್ಟು ಹಾಗಲಬಳ್ಳಿ ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥದ್ದು. ನೀರಿನ ಸಮಸ್ಯೆ ಭಾಳ ಆಗಿದೆ ಅಂತ. ನೀರಿನ ಸಮಸ್ಯೆ ಭಾಳ ಆಗಿದೆ ಸರ್. ನೀರಿನ ಸಮಸ್ಯೆ ಆಗಿ ಕಸ ಹೀಗಾಗಿ ಒಣಗಿದೆ ಸರ್. ಫಲ ಬರಬೇಕನ್ನೋ ಟೈಮ್ಗೆ ಅಂತಂದು ನೀರಿನ ಸಮಸ್ಯೆ ಇದಾಗಿದೆ ಸರ್. ಅದಕ್ಕೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಯಾವುದೇ ನೀರಿನ ಸಮಸ್ಯೆ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು ಜಿಲ್ಲಾಧಿಕಾರಿಗಳ್ರಿ, ಇಲ್ಲಿ ಬಂದು ನೋಡೋದಿಲ್ಲ ಏನಿಲ್ಲ ಸರ. ಅವ್ರೇನು ಹೇಳ್ತಾರೆ ಜಿಲ್ಲಾಧಿಕಾರಿ ಅಲ್ಲಿ ಕುಂದ್ಕೊಂಡು ಅಲ್ಲಿ ಎ ಸಿ ರೂಮ್ನ್ಯಾಗ ಕುಂತ್ಕೊಂಡು ಹೇಳ್ತಾರೆ ಅವರು. ಅವು ಏನು ಮಾಡ್ಬೇಕು ಸರ್, ಇಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸರ್. ಇಷ್ಟು ರೈತರ ಮಾತು. ಏನು TV5 ಇವತ್ತು ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ಈ ರಿಯಾಲಿಟಿ ಚೆಕ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣ್ತಿರುವಂಥದ್ದು. ಏನು 15 ಲಕ್ಷ ನಷ್ಟ ಆಗುವಂತಹ ಒಂದು ಬೆಳೆ ಹಾಳಾಗಿದೆ. ಅಲ್ಲದೆ ಜಲಮಟ್ಟ ಕೂಡ ಸಾಕಷ್ಟು ಕುಸಿದಿರುವಂಥದ್ದು. ಬೋರ್ವೆಲ್ ಆಗಿರ್ಬೋದು, ಬಾವಿಗಳಲ್ಲಿ ನೀರಿನ ನೀರಿನ ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ರೈತರು ತಮ್ಮ ಕಳವಳದಿಂದ ಹೇಳ್ತಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳೆ ಬರಬೇಕಿತ್ತು, ಬರೋ ಒಂದು ಹೊತ್ತಿನಲ್ಲಿ ಇಂತಹ ಒಂದು ಬರದಿಂದಾಗಿ ಸಾಕಷ್ಟು ಬೆಳೆ ಹಾಳಾಗಿದೆ, ನಷ್ಟ ಆಗಿದೆ. ನಷ್ಟವನ್ನು ಯಾರು ಭರಿಸ್ತಾರೆ ಅನ್ನುವ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಎಸಿ ರೂಮ್ ಮೇಲೆ ಕುಳಿತು ಕೆಲಸ ಮಾಡೋದನ್ನು ಬಿಟ್ಟು ಸಮಸ್ಯೆಗಳತ್ತ ಆಲಿಸಬೇಕು ಅನ್ನುವ ಮಾತನ್ನು ರೈತರು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ದುರ್ಗೇಶ್ ನಾಯ್ಕ, TV5.